ಜೈಲಲ್ಲೇ ಕುಳಿತು ಸ್ಫೋಟಕ ಸಂಚು, ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದಲ್ಲಿ ಬಾತ್ ಮುನೀರ್ ಕೈಪಾಡ ಖಚಿತ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಬಾತ್ ಮುನೀರ್ ಕೈಪಾಡ ಇರುವುದು ಖಚಿತವಾಗಿದೆ ಅಂತ ಎನ್ಐಎ ಅಧಿಕಾರಿಗಳು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಜೈಲಿನಲ್ಲಿ ಕುಳಿತುಕೊಂಡು ಮಾಜ್ ಮುನೀರ್ ಸ್ಫೋಟಕ್ಕೆ ಸ್ಕೆಚ್ ಅನ್ನು ಹಾಕಿದ್ದು, ನೋಟ್ಬುಕ್ನಲ್ಲಿ ಕೆಲವು ಕೋಡ್ ವರ್ಡ್ಗಳನ್ನ ಬರೆದು ಸ್ಫೋಟಕ ಸಂಚು ರೂಪಿಸಿರುವುದು ಬಯಲಾಗಿದೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಮಾಜ್ ಮುನೀರ್ನನ್ನ ಎನ್ಐಎ ಅಧಿಕಾರಿಗಳು 7 ದಿನಗಳ ಕಾಲ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ರು. ಜೈಲಿನಲ್ಲಿ ದಾಳಿಯನ್ನ ನಡೆಸಿದ ಬಳಿಕ ಮಾಜ್ ಬಾರ್ನಲ್ಲಿ ಕೆಲವೊಂದು ಪತ್ರಗಳು ಸಿಕ್ಕಿದ್ದಾವೆ. ಅವುಗಳು ಪ್ರಕರಣಕ್ಕೆ ಮಹತ್ವದ ತೀರ್ಪನ್ನ ನೀಡಿದ ಹಿನ್ನೆಲೆಯಲ್ಲಿ ಮೊದಲ ಆರೋಪಿಯನ್ನಾಗಿ ಮಾಡಲಾಗಿದೆ. 2 ಮತ್ತು 3ನೇ ಆರೋಪಿಯನ್ನಾಗಿ ಮಥೀನ್ ಮತ್ತು ಮುಸಾವಿರ್ ಹೆಸರನ್ನ ಉಲ್ಲೇಖಿಸಲಾಗಿದ್ದು, ಈಗ ಬಂಧನ ಆಗಿರುವಂತಹ ಮುಜಾಮಿರ್ ಶರೀಫ್ 4ನೇ ಆರೋಪಿಯನ್ನಾಗಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.